ಇಪ್ಪತ್ತೈದು ಕೋಟಿ ರೂಪಾಯಿ ಲಾಟ್ರಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಸುದ್ದಿ ಕೇಳಿದರೆ ಆಗ ನಿಮಗೆ ಹೇಗೆ ಆಗಬಹುದು ಹೇಳಿ ಹೌದು ಇಂತಹದೊಂದು ಘಟನೆ ಪ್ರತಿ ವರ್ಷ ಕೂಡ ಬಂದೇ ಬರುತ್ತದೆ ಅದರಲ್ಲೂ ಈ ಸುದ್ದಿ ಕೇಳಿಬರುವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಆ ಸುದ್ದಿ ಕೇಳಿ ಬರುವುದು ಕರ್ನಾಟಕದ ಪಕ್ಕದ ರಾಜ್ಯ ಕೇರಳದಲ್ಲಿ ಅಂದಹಾಗೆ ಈ ಬಾರಿ ಕೂಡ ಕೇರಳದ ಲಾಟರಿ ಲಕ್ಷ್ಮಿ ಬಡ ವ್ಯಕ್ತಿಯ ಮನೆ ಬಾಗಿಲಿಗೆ ಬಂದಿದ್ದಾರೆ ಓಣಂ ಹಬ್ಬದ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ನಡೆಯುವಂತಹ ಬಂಪರ್ ಲಾಟರಿ ಇದೀಗ ಕನ್ನಡಿಗರಿಗೆ ಒಲಿದಿದೆ ಕೇರಳ ರಾಜ್ಯದಲ್ಲಿ ನಡೆಸುವಂತಹ ಬಂಪರ್ ಲಾಟರಿ ಡ್ರಾ ಫಲಿತಾಂಶ ಹೊರಬಿದ್ದಿದೆ ಕೇರಳದ ಲಾಟರಿಯಲ್ಲಿ ಮಂಡ್ಯದ ವ್ಯಕ್ತಿಗೆ ಕೋಟಿ ಕೋಟಿ ಬಹುಮಾನ ಸಿಕ್ಕಿದೆ ಹೌದು ಪಾಂಡವಪುರ ಪಟ್ಟಣದ ಅಲ್ತಾಫ್ ಎನ್ನುವಂತಹ ವ್ಯಕ್ತಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಲಭಿಸಿದೆ ಅಲ್ತಾಫ್ ಪಟ್ಟಣದಲ್ಲಿ ಒಂದು ಸಣ್ಣ ಸ್ಕೂಟರ್ ಮೆಕ್ಯಾನಿಕ್ ನಲ್ಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದ ಇತ್ತೀಚೆಗೆ ಕೇರಳಕ್ಕೆ ಹೋಗಿದ್ದ ವೇಳೆ ಐದ್ನೂರು ರೂಪಾಯಿಯನ್ನ ಕೊಟ್ಟು ಲಾಟರಿ ಖರೀದಿ ಮಾಡಿದಂತೆ ಸದ್ಯ ಇಪ್ಪತ್ತೈದು ಕೋಟಿ ಬಂಪರ್ ಲಾಟರಿ ಅಲ್ತಾಫ್ಗೆ ಸಿಕ್ಕಿದ್ದು ತೆರಿಗೆಯೆಲ್ಲ ಕೆಳೆದು ಸುಮಾರು ಹದಿನೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಲ್ತಾಫ್ಗೆ ಸಿಗಲಿದೆ ಕೋಟಿ ಕೋಟಿ ರೂಪಾಯಿ ಬಹುಮಾನದ ಹಣವನ್ನು ತರಲು ಅಲ್ತಾಫ್ ಹಾಗೂ ಕುಟುಂಬಸ್ಥರು ಕೇರಳಕ್ಕೆ ದೌಡಾಯಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಕೇರಳದ ಲಾಟರಿ ಭಾಗ್ಯದಲ್ಲಿ ಬಡ ಮೆಕ್ಯಾನಿಕ್ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿದ್ದು ಈ ಬಗ್ಗೆ ಆತನ ಸ್ನೇಹಿತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಕೇರಳ ಲಾಟರಿ ವಿಜೇತ ಅಲ್ತಾಫ್ನ ಸ್ನೇಹಿತ ಸುಸೈ ರಾಜ್ ಮಾತನಾಡಿದ್ದು ಅಲ್ತಾಫ್ ತುಂಬಾ ಕಷ್ಟದಲ್ಲಿ ಇದ್ದ ಆತನಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇತ್ತು ಸ್ಕೂಲಿಗೆ ಫೀಸ್ ಕೂಡ ಕಟ್ಟೋಕೆ ಆಗ್ತಿರ್ಲಿಲ್ಲ ಸ್ಕೂಟರ್ ಗ್ಯಾರೇಜ್ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ದ ತುಂಬಾ ಕಷ್ಟಜೀವಿ ತುಂಬಾ ಸಾಲವನ್ನ ಮಾಡಿಕೊಂಡಿದ್ದ ದೇವರು ಲಾಟರಿ ಮೂಲಕ ಅಲ್ತಾಫ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಇದರಿಂದ ಆತನ ಕಷ್ಟವೆಲ್ಲ ತೀರುತ್ತದೆ ಅಂತ ಹೇಳಿ ಸಂತಸ ಪಟ್ಟಿದ್ದಾರೆ